ಗುಡ್ ಈವ್ನಿಂಗ್ ಎವ್ರಿವನ್. ಇದು ರಾಯಲ್ ಓಕ್ ಶೋರೂಮಲ್ಲಿ ಕಾಟ್ ಆ್ಯಂಡ್ ಸೋಫಾ ಸೆಟ್ನ ನೋಡೋಕ್ಕೆ ಅಂತ ಹೋಗಿರೋ ಒಂದು ವಿಡಿಯೋ ಆಗಿರುತ್ತೆ. ವಿಡಿಯೋ ನೋಡೋಣ ಬನ್ನಿ, ಯಾವ ಥರ ಕಲೆಕ್ಷನ್ ಇದೆ ಅಂತ ಹೇಳಿ. ಹಾಂ, ತುಂಬ ಕಲೆಕ್ಷನ್ ಇತ್ತು, ಚೆನ್ನಾಗಿತ್ತು. ನಾವು ಸ್ವಲ್ಪ ವುಡ್ಡು ನೋಡೋಣ ಅಂತ ನೋಡ್ತಾ ಇದ್ವಿ. ನನಗೆ ಈ ಸೋಫಾ ಸೆಟ್ ಏನಿದೆಯಲ್ಲ ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಇದು ಅಷ್ಟು ಡ್ಯೂರಬಿಲಿಟಿ ಇರಲ್ಲ ಅಂತ ಹೇಳಿಬಿಟ್ಟು ಇದನ್ನು ನಾವು ರಿಜೆಕ್ಟ್ ಮಾಡಿದ್ವಿ. ಇಲ್ಲಿ ಕಾಟ್ ನೋಡ್ತಾ ಇದ್ದೀವಿ, ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲಿ ಹೈಡ್ರೋಲಿಕ್ ಅನ್ನ ತಗೊಂಡು ಬೇಗ ತಕೊಳಕ್ ಎವ್ರಿ ಡೇ ಏನಾದ್ರೂ ಸಿಂಪಲ್ ಅಂದ್ರೆ ದಟ್ ಈಸ್ ಬೆಟರ್. 20,000 ನೋಡು. ವಿಥೌಟ್ ಚಿನ್ನಿ ಮಾಡಿ ನೋಡಿ ನೋಡಿ, ಒಂದು ನಿಮಿಷ ಹಂಗೆ ವಿತ್ ಸ್ಟೋರೇಜ್. ಇದು ಹೈಡ್ರೋಲಿಕ್ಸ್ ಎರಡು ಮೂರು ಇಂಚ್ ಹೆಚ್ಚಿನ
ಇನ್ನು ಚಾಯ್ಸ್ ಮಾಡಿಟ್ಕೋ, ಚಾಯ್ಸ್ ಮಾಡಿಟ್ಕೋ ಯಾವ್ಯಾವ ಅಂತ ಡಿಸೈಡ್. ನಾನು ಯಾವ ತಗೊಂಡು ಹೋಗ್ಬೇಕು ಅಂತ ಲೇಟರ್ ವಿ ಕ್ಯಾನ್ ಡಿಸೈಡ್ ಇಟ್ ಅಂತ. ಅಲ್ಲ ನೋಡೋಣಲ್ಲ, ಆಮೇಲೆ ನೋಡಕ್ ಬರ್ತೈತೆ ಅದಕ್ಕೇನು. ಇವಾಗ ನೋಡೋಣ, ಇದೆಲ್ಲ ಸ್ಟೋರೇಜ್ ಇರೋದಕ್ಕೆ ಅನ್ಸುತ್ತೆ, ಸ್ಟೋರೇಜ್ ಇದೆ ಅನ್ಸುತ್ತಲ್ಲ. ಇದೇನು ರೇಟು? 49,000. ಅಗೇನ್ ದಿಸ್ ಇಸ್ ಆಲ್ಸೋ ಸ್ಟೋರೇಜ್. ಇಲ್ಲ ಸ್ಟೋರೇಜ್ ಇಲ್ಲ ಇಲ್ಲ. ಇದೆ ಎಷ್ಟು ವಿತ್ ಸ್ಟೋರೇಜ್ ಬರುತ್ತೆ, ವಿತ್ ಸ್ಟೋರೇಜ್ ಬರುತ್ತೆ. ಇದೆ ಎಷ್ಟು ಇದೆ? ವಿತ್ ಸ್ಟೋರೇಜ್ 60, ವಿತ್ ಸ್ಟೋರೇಜ್ ಬಂದು 40,000. ಅಷ್ಟು ಬೇಡ ಬಿಡ್ರಿ, ಅಷ್ಟು ಆಗಲ್ಲ. ಅದೇ ನೋಡತ್ತೇನಲ್ಲ, ಇದು ದೊಡ್ಡದಾಗತ್ತೇನಲ್ಲ. ಅಯ್ಯೋ, ಪೂಜಾ ಮಂದಿರ ಎಷ್ಟು ಚಂದ ಐತೆ ನೋಡಿ, ಎಷ್ಟು ಚಂದ ಐತ್ಲ. ಎಷ್ಟಿದೆ ನೋಡ್ರಿ, ನೋಡತ್ತೈತಿ. ಎಷ್ಟ್ರಿ? ಇಲ್ಲ ಐತೆ ನೋಡ್ರಿ ರೇಟ್, 90,000. ಅಯ್ಯೋ ಅಪ್ಪ, ಬಾ ಎಲ್ಲ ಫರ್ನಿಚರ್ಸ್ ಬರ್ತದೆ. ಸಿಂಪಲ್ ಆಗಿ ಚೆನ್ನಾಗೈತೆ ನೋಡು. ಸರಿ, ಎಲ್ಲ ನೋಡಿಬಿಟ್ಟು ಡಿಸೈಡ್ ಮಾಡಿ ಬಂದ್ವಿ. ಇನ್ನೇನು ಪಂಚಮಿನಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ನ ಲೈಟಾಗಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.